पुरुषाय विद्महे महादेवाय धीमहि तन्नो रुद्रः प्रचोदयात् ಮನಗಳ ಬೆಳಗಿದೆಯಲ್ಲ ಈಶ್ವರ ಅಲ್ಲ ನೀನೇ ಅಲ್ಲ ನಿನ್ನ ಪದಗಳೇ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲೆಯಲ್ಲ ಮನಗಳ ಬೆಳಗಿದೆಯಲ್ಲ ಏನೋತ್ತಿದ್ದೀರಿ? ಮಂತ್ರಗಳನ್ನ ಅಭ್ಯಾಸ ಮಾಡ್ತಿದ್ದೀನಿ. ಏನು, ನೀವು ನಮ್ಮ ತಂದೆ ತರ ಆಗ್ಬೇಕು ಅಂತನ? ನಿಮ್ ತಂದೆ ತರ ಆಗದೆ ಇದ್ರು ನಿಮ್ಮ ಮನೆತನಕ್ಕೆ ಬಂದಿರೋ ಜ್ಯೋತಿಷ್ಯ, ವೈದ್ಯ, ಮಂತ್ರ ಇವುಗಳನ್ನ ನಾನು ಸ್ವಲ್ಪ ತಿಳ್ಕೋಬೇಕಲ್ಲ. ಅಮ್ಮವ್ರೆ, ಅಮ್ಮವ್ರೆ, ಏನ ಅನ್ಮಂತು? ನಿಮ್ ತಂದೆ ಗೋವಿಂದ ಭಟ್ರು ಶರೀಫ್ ಸಾಹೇಬ್ರು ಬರ್ತಾ ಇದ್ದಾರೆ. ಏನು, ಅಪ್ಪನು ಶರೀಫನು ಬರ್ತಿದಾರ? ಎಲ್ಲಿ? ಊರೊಳಗೆ ಬಂದಿದ್ದಾರೆ. ಇನ್ನೇನು, ಈ ಬೀದಿಯೊಳಗೆ ಬಂದ್ಬಿಡ್ತಾರೆ. ಸದ್ಯ ಈ ಮನೆಗೆ ಹಿರಿಯರ ಆಸರೆ ಅಂತ ಸಿಕ್ತಲ್ಲ, ಬನ್ನಿ ಅವ್ರನ್ನ ಕರ್ಕೊಂಡ್ಬರೋಣ. ಬನ್ನಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಶರೀಫ ಹೇಗಿದ್ಯಾ? ಗುರುಗಳ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ ತಾಯಿ? ಚೆನ್ನಾಗಿದ್ದೀನಿ. ಮೂವಯ್ಯ ಒಳಗ್ ಬನ್ನಿ. ಶಾರದಾ ಕಾಲ್ ತೊಳೆಯೋಕೆ ನೀರು ತಗೊಂಡ್ ಬಾ. ಬೇಡಮ್ಮ, ಬೇಡಮ್ಮ, ನಾನೀಗ ಈ ಮನೆ ಒಳಗೆ ಬರೋಲ್ಲ. ಗೋವಿಂದ ಭಟ್ರೆ, ಏನಿದು ನಿಮ್ಮ ಮನೆ ಒಳಗಡೆ ನೀವು ಹೋಗಲ್ವೇ? ಈ ಮನೆಯಲ್ಲಿ ನೀವು ಇರಲ್ವೇ? ಆ ದಿನ ನಾನು ಈ ಮನೆ ಹೊಸ್ತಿಲ್ ದಾಟಿ ಬರುವಾಗ ಯಾರ್ಯಾರು ಒಳಗಿದ್ರು ಅವರಿಗೆ ಯಾರು ಇಲ್ಲ. ಅದೇನ್ ಮಾವಯ್ಯ ಹಾಗಂತೀರ, ನಾವಿಲ್ವೇ? ಈಗ ನೀವು ಹೊರಗೆ ಇದ್ದೀರಲ್ಲ, ಈಗ ಈ ಮನೆ ನನ್ನದಲ್ಲ. ಹಾಗಾದ್ರೆ ತಾವೀಗ ಎಲ್ಲಿರ್ತೀರಿ ಗುರುಗಳೇ? ನಮ್ಮ ತಾತನವ್ರ ಕಾಲದ್ದು ಒಂದು ಹಳೆಯ ಮನೆ ಇದೆ, ನಾವು ಅಲ್ಲೇ ಇರೋಣ. ಕಣ್ಣೀರ್ ಹಾಕ್ಬೇಡಿ, ನಾನು ಯಾವ ಮನೆಯಲ್ಲಿದ್ರು ನಿಮ್ ಕಣ್ಣೆದುರಿಗೆ ಇರ್ತೀನಲ್ಲ. ಅಪ್ಪ ಸ್ವಲ್ಪ ಊಟನಾದ್ರೂ ಮಾಡಿ ಬನ್ನಿ. ಬೇಡಮ್ಮ, ಮೊದಲಿನಿಂದಲೂ ನನಗೆ
ಈ ಮನೆ ಊಟದ ಋಣ ಅಷ್ಟಾಗಿರ್ಲಿಲ್ಲ, ಈಗಲೂ ಅಷ್ಟೇ. ಮತ್ತೆ ನಿಮ್ ಊಟಕ್ಕೆ ಏನ್ ವ್ಯವಸ್ಥೆ ಮಾಡ್ಕೋತೀರಿ? ಅದ್ರ ವ್ಯವಸ್ಥೆನ ಆ ತಾಯಿ ಶಾಕಾಂಬರಿ ದೇವಿ ನೋಡ್ಕೋತಾನೆ. ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಶರೀಫಾ, ನಾವೊಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಮಾಡಿದ್ದೇನೆ. ನೀವು ಒಳ್ಳೆ ಕೆಲಸ? ನಾಯಿ ಬಾಲ ಡೊಂಕು ಅಂದ ಹಾಗೆ ನಿಮ್ಮ ಹಳೆ ಚಾಳಿ ಇನ್ನು ಬಿಟ್ಟಿರಬಲ್ಲ ನೀವು? ಹಾಗಲ್ಲ ರೀ, ನಾನು ಪೂರ್ತಿ ಬರಲಾಗಿದ್ದೇನೆ. ನನಗೇನು ಅನುಮಾನನೇ? ಆ ಗೋವಿಂದ ಭಟ್ರು, ಗೋವಿಂದ ಭಟ್ರು ಅಲ್ಲೇಪ್ಪ, ಗೋವಿಂದ ಭಟ್ಟ ಏಕವಚನ, ಏಕವಚನ. ಏನು ನನ್ನ ಪಾಠ ನನಗೆ ಒಪ್ಪಿಸ್ತಾ ಇದ್ದೇನಲ್ಲ ಗುರು ಉಪದೇಶ. ನಿನ್ನ ಪಿಂಡ ಆಗಲ್ಲ. ಇಷ್ಟು ದಿವಸ ಗೋವಿಂದ ಭಟ್ರ ಬಗ್ಗೆ ನನಗೆ ಕೀಳ್ಭಾವನೆ ಇತ್ತು. ಆದರೆ ನಿನ್ನೆ ದಿನ ಪಾಠ್ಯದಿಂದ ಹುಣ್ಣಿಮೆವರೆಗೆ ಚಂದ್ರ ದರ್ಶನ ಮಾಡಿಸಿದನಲ್ಲ, ಅವ್ರ ಬಗ್ಗೆ ನನಗೆ ತುಂಬಾ ಗೌರವ ಬಂತು. ಹೌದಾ? ಹೌದು. ಮತ್ತೆ ಶರೀಫರ ಬಗ್ಗೆ? ಅದು ಒಂದೇ ಅಸಮಾಧಾನ ಅಲ್ಲಿ. ಆದ್ರೂ ಅವನಿಂದ ನನಗೇನ್ ಆಗ್ಬೇಕಾಗಿದ್ರಿ? ಅಂದ್ರೆ ನೀವು ಇನ್ನೂ ಪೂರ್ತಿ ಬದಲಾಗಲಿಲ್ಲ ಅಂತ ಗೊತ್ತಾಯ್ತು. ಅದ್ ಸರಿ, ಅದ್ಯಾವುದು ಒಳ್ಳೆ ಕೆಲಸ ಅಂದ್ರಲ್ಲ, ಅದೇನು? ಗೋವಿಂದ ಭಟ್ರಿಗೆ ದಿನಾಲು ನಮ್ಮನೆಯಿಂದ ಊಟ ತಗೊಂಡು ಹೋಗ್ಕೊಳ್ಳೋಣ ಅಂತ ಇದ್ದೀನಿ. ಪಾಪ ಆ ಗೋವಿಂದ ಭಟ್ರು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ರು? ಯಾಕ್ರಿ ನಿಮ್ಮನೆ ಊಟ ಮಾಡೋಕೆ? ನೋಡಿ ನೀವು ಸುಮ್ಮನಿರಿ, ನಾನು ನಮ್ಮ ಮನೆಯಿಂದ ಊಟ ತಗೊಂಡು ಹೋಗ್ತೇನೆ. ನೀವು ಸ್ವಲ್ಪ ಸುಮ್ಮನಿರಿ, ನಾನು ನಮ್ಮನೆಯಿಂದ ಊಟ ತಗೊಂಡು ಹೋಗ್ತೇನೆ. ನಮ್ಮ ಮನೆಯಿಂದ? ನಮ್ಮ ಮನೆಯಿಂದ. ನಾನು 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 ನೀವು ತಗೊಂಡು ಹೋಗೋದು ಬೇಡ. ಆಯ್ತು, ಹಾಗಾಗಿ ಹೋಗಿ. ನಿಮ್ಮ ನಂತರ ನಾನು. ಅವ್ರಿಗೆ ಗೊತ್ತಿಲ್ದೇನೆ ಗೋವಿಂದ ಭಟ್ರಿಗೆ ಊಟ ಕೊಟ್ಟು ಬಂದ್ಬಿಡ್ತೇನೆ. ರಾಮ್ ಭಟ್ರು ಊಟ ತಗೊಂಡೇ ಹೋಗ್ತಾರೆ, ಅವರಿಗಿಂತ ಮುಂಚೆ ನಾವೇ ಊಟ ಕೊಟ್ಟು ಗೋವಿಂದ ಭಟ್ರ ಹತ್ರ ಏನಾದ್ರೂ ಉಪದೇಶ ತಗೊಂಡೇ ಬರ್ತೀನಿ. Thank you.
ಊಟ ಗಮ್ಮಂತ ಇದೆ. ಯಾರು ನಾ ತಂದಿದ್ದ? ಅಲ್ಲ, ನಾನ್ ತಂದಿರೋದು. ನಾ ತಂದಿರೋದು. ಒಳಗೆ ಹೋದ್ರೆ ಗೋವಿಂದ ಭಟ್ರ ತೀರ್ಮಾನ ಮಾಡ್ತಾರೆ, ಬನ್ನಿ ಹೋಗೋಣ. ಗುರುಗಳೇ, ಗುರುಗಳೇ, ನೀವೆಲ್ಲ ಯಾಕೆ ಬಂದಿದ್ದೀರಿ? ಇರೋದು ನಾವಿಬ್ರು. ಈ ಪಾತ್ರೆಯಲ್ಲಿ ಅಷ್ಟೆಲ್ಲ ಊಟ ಹಿಡಿಸುತ್ತ? ಹಾಗಾದ್ರೆ ನನ್ನ ಊಟ ತಗೊಳ್ಳಿ. ಹಾಗಾದ್ರೆ ನನ್ನ ಊಟ ತಗೊಳ್ಳಿ. ನಮ್ದು ತಗೊಳ್ಳಿ, ಚೆನ್ನಾಗಿದೆ. ನನ್ನ ಊಟ ತಗೊಳ್ಳಿ. ಇವ್ರ ಊಟ ತಗೊಂಡ್ರೆ ನಿಮ್ ಮನಸ್ಸಿಗೆ ನೋವಾಗತ್ತೆ, ನಿಮ್ ಊಟ ತಗೊಂಡ್ರೆ ಅವ್ರ ಮನಸ್ಸಿಗೆ ನೋವಾಗತ್ತೆ, ಅವ್ರ ಊಟ ತಗೊಂಡ್ರೆ ಅವ್ರ ಮನಸ್ಸಿಗೆ ನೋವಾಗತ್ತೆ. ಶರೀಫ, ನೀನೇನ್ ನಿರ್ಧಾರ ಮಾಡಿ ಹೇಳು, ಇವರಲ್ಲಿ ಯಾರು ಊಟ ತಗೊಳ್ಳೋದು ಅಂತ? ನನ್ನ ಊಟ ತಗೊಳ್ಳಿ, ಘಮ 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 ಅಂತ ಇದೆ. ಇದರಲ್ಲಿ ಸ್ವಾರ್ಥದ ವಾಸನೆ ಇದೆ. ನನ್ನ ಊಟ ತಗೊಳ್ಳಿ, ಬಹಳ ರುಚಿಯಾಗಿದೆ. ಇದರಲ್ಲಿ ಆಸೆ ಅನ್ನೋ ವಾಸನೆ ಇದೆ. ಇದು ತುಪ್ಪದ ಮಾಡಿದ್ದು ತುಂಬಾ ಸೊಗಸಾಗಿದೆ. ಇದರಲ್ಲಿ ಲೋಭ ಅನ್ನೋ ವಾಸನೆ ಇದೆ. ಈ ಊಟ ತೋಡಿ, ತುಂಬಾ ಅಚ್ಚುಕಟ್ಟಾಗಿದೆ. ಗುರುಗಳೇ, ಇದರಲ್ಲಿ ವಂಚನೆ ಅನ್ನೋ ವಾಸನೆ ಇದೆ. ತಗೊಳ್ಳಿ. ಹಾ, ಇದರಲ್ಲಿ ಯಾವ ವಿಧವಾದ ವಾಸನೆಯೂ ಇಲ್ಲ. ಈ ಆಹಾರವೇ ಯೋಗ್ಯ ಅಂತ ನನ್ನ ಭಾವನೆ ಬಿಡುವೆ. ಶರೀಫ ಹೇಳಿದ್ದು ಅರ್ಥವಾಯ್ತಲ್ಲ? ಅರ್ಥವಾಯ್ತು ಗುರುಗಳೇ. ನಾಳೆಯಿಂದ ಇಂಥ ಊಟ ನಾವು ತರ್ತೀವಿ. ಶರೀಫ, ಏ, ಏನ್ ಯೋಚನೆ ಮಾಡ್ತಾ?
ಹಜರೇಶ ಖಾದರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ ಪಂಚ ಪ್ರಣಮ ಘೋಷನಾದ ಮುಂಚೆ ಮೌನ ಖಾದರಿ ಪಂಚ ಪ್ರಣಮ ಘೋಷನಾದ ಮುಂಚೆ ಮೌನ ಖಾದರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ ಅಲ್ಲ ನೀನೇ ಎಲ್ಲ ನಿನ್ನ ಪದಗಳೇ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಬೆಳಗಿದೆ ಎಲ್ಲ ಈಶ್ವರ ಅಲ್ಲ ನೀನೇ ಎಲ್ಲ ನಿನ್ನ ಪದಗಳೇ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಬೆಳಗಿದೆಯಲ್ಲ
ಶಿವಾಯ ಅಲ್ಲಾಹು ಅಕ್ಬರ್ ಓಂ ನಮ ಶಿವಾಯ ಅಲ್ಲಾಹು ಅಕ್ಬರ್ ಓಂ ನಮ ಶಿವಾಯ ಅಲ್ಲಾಹು ಅಕ್ಬರ್ ಓಂ ನಮ ಶಿವಾಯ ಅಲ್ಲಾಹು ಅಕ್ಬರ್ ಫಕೀರ ಜಂಗಮರೊಂದೇ ಎಂದೇ ಕುರಾನು ಪುರಾಣ ಒಂದೇ ಎಂದೇ ಫಕೀರ ಜಂಗಮರೊಂದೇ ಎಂದೇ ಕುರಾನು ಪುರಾಣ ಒಂದೇ ಎಂದೇ ನಮಾಜು ನಮನಗಳೊಂದು ಮಾಡಿದೆ ಮಸೀದು ಮಂದಿರ ಬೆರೆಸಿ ತೋರಿದೆ ಮಸೀದು ಮಂದಿರ ಬೆರೆಸಿ ತೋರಿದೆ ಓಂ ನಮ ಶಿವಾಯ ಅಲ್ಲಾಹು ಅಕ್ಬರ್ ಓಂ ನಮ ಶಿವಾಯ ಅಲ್ಲಾಹು ಅಕ್ಬರ್ ಓಂ ನಮ ಶಿವಾಯ ಅಲ್ಲಾಹು ಅಕ್ಬರ್ ಖಾದಿರಲಿಂಗನ ವರ ಸಂಜಾತ ಗೋವಿಂದರ ಕರ ಸಂಜಾತ ಖಾದಿರಲಿಂಗನ ವರ ಸಂಜಾತ ಗುರು ಗೋವಿಂದರ ಕರ ಸಂಜಾತ ಶಾಪಾನುಗ್ರಹ ಶಕ್ತಿ ಸಮರ್ಥ ಶಿಶುನಾಳಿನ ಶ್ರೀ ಶರೀಫ ಸಂತಾ